ಸ್ವಲ್ಪ ಜೋರಾಗಿ ಹೇಳಿ ಸರ್. ಹಾ ಸಿ ನೋಡಿ, ನಾನು ಕೇಳೋದು ಅಗರ್ನ ಮಾಡಿದವ್ರನ್ನ ಒಂದ್ ಕಡೆ ಇಡಿ. ಈ ಒಂದು ಪಿ ಎಸ್ ಐ ಪೋಸ್ಟ್ಗೆ ನಾನೊಬ್ಬ ಪೊಲೀಸ್ ಆಗ್ಬೇಕು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ 56,000 ಜನ ಯುವಕರ ಆಸೆ ಇದ್ದಿದ್ದು ಈ ಎಕ್ಸಾಮ್ ಅಲ್ಲಿ. 56,000 ಯೂತ್ ಹ್ಯಾಡ್ ಅ ಡ್ರೀಮ್, ನಾನೊಬ್ಬ ಪಿ ಎಸ್ ಐ ಆಗ್ಬೇಕು ಅಂತ, ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು, ಈ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ನಾನು ಈ ಜನರನ್ನು ನೋಡ್ಕೊಬೇಕು ಅಂತ ಈ 56,000 ಜನ ಒಂದು ಕನಸನ್ನ ಇಟ್ಟು ಈ ಎಕ್ಸಾಮ್ ಮಾಡಿದ್ರು. ಆದ್ರೆ ಈ ಬಿ ಜೆ ಪಿ ಸರ್ಕಾರದ ಕೆಲವು ವ್ಯಕ್ತಿಗಳು, ಈ ಬಿ ಜೆ ಪಿ ಸರ್ಕಾರದಲ್ಲಿ ಇರೋರು ಅಲ್ಲದೆ ಇದನ್ನ ಮಾಡಕ್ ಆಗಲ್ವಲ್ಲ, ಈ ಹಗರಣ ಮಾಡಿರೋರು ಎಲ್ಲರೂ ಕೂಡ ಸರ್ಕಾರದಲ್ಲಿ ಇರೋರು ತಾನೇ. ಈ ಸರ್ಕಾರದಲ್ಲಿರೋರು ಆ 56,000 ಜನ ಯುವಕರ ಆಸೆಗಳ ಜೊತೆ ಆಟ ಆಡಿದ್ದಾರೆ, ಅವರ ಫ್ಯೂಚರ್ ಜೊತೆ ಆಟ ಆಡಿದ್ದಾರೆ. ಆ ದೇವರು ನೋಡ್ತಾ ಇದ್ದಾನಲ್ಲ, ಇವ್ರನ್ನ ಯಾರು ಬಿಡಲ್ಲ, ಅವ್ರ ಮೇಲೆ ಶಾಪ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಒಬ್ಬೊಬ್ಬ ಯುವಕ ಈ ಕಷ್ಟಪಟ್ಟು ಓದಿರ್ತಾನೆ, ಕಲ್ತಿರ್ತಾನೆ, ಬಂದು ಎಕ್ಸಾಮ್ ಬರೀತಾನೆ. 70 ಲಕ್ಷ ಒಬ್ಬ ಕ್ಯಾಂಡಿಡೇಟ್ ಹತ್ರ ತಗೊಂಡು 70 ಲ್ಯಾಕ್ ರುಪೀಸ್, ಅವನು 70 ಲ್ಯಾಕ್ ರುಪೀಸ್ ಕೊಟ್ಟು ಬಂದವನು, ಅವನ ಮೈಂಡ್ ಸೆಟ್ ಏನಿರುತ್ತೆ, ನಾನು ಒಂದು ವರ್ಷದಲ್ಲಿ ನನ್ನ ದುಡ್ಡು ವಾಪಸ್ ತಗೊಬೇಕು, 1,40,000 ತಗೊಬೇಕು ಅಂತ ಆ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾಗ್ಬೇಕು, ಈ ಯುವಕರು ಏನಾಗ್ಬೇಕು, ಈ ಬಿ ಜೆ ಪಿ ಸರ್ಕಾರ ಅವ್ರಿಗೇನಾದ್ರೂ ಮಾನ ಮರ್ಯಾದೆ ಮನ್ಸು ಬೇಜಾರು ಜನಪರವಾದಂತ ಏನಾದ್ರೂ ಕಾಳಜಿ ಇದ್ರೆ ಹೆಂಗ್ ಇದನ್ನ ಬಗೆಹರಿಸ್ತಾರೆ ಅಂತ ನಾವು ನೋಡ್ಬೇಕು. ಯಾಕಂದ್ರೆ ಇದ್ರಲ್ಲಿ ಕಷ್ಟಪಟ್ಟು ಬರ್ದವರು ಇರ್ತಾರೆ, ಪಿ ಎಸ್ ಐ ಆಗಿರ್ತಾರೆ, ಕೆಲವರು ದುಡ್ಡು ಕೊಟ್ಟು ಪಿ ಎಸ್ ಐ ಆಗಿರ್ತಾರೆ, ಇದನ್ನ ಹೆಂಗ್ ಡಿಫ್ರೆನ್ಸಿಯೇಟ್ ಮಾಡ್ತಾರೆ. ನ್ಯಾಯ ಅಂತೂ 56,000 ಜನ ಯುವಕರಿಗೂ ಕೊಡ್ಬೇಕು, ಅದು ನಿಜ. 56,000 ಯೂತ್ ಯಾರು ಎಕ್ಸಾಮ್ ಅನ್ನು ಬರೆದಿದ್ದಾರೆ ಅಷ್ಟು ಜನಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು. ಗೃಹ ಸಚಿವರು ನಾನು ಪದೇ ಪದೇ ಹೇಳ್ಕೊಂಡ್ ಬರ್ತೀನಿ, ಒಂದ್ ನಿಮಿಷ. ಅವರ ಹೆಸರೇನ್ ಸರ್? ಅರ್ಧ ಜ್ಞಾನೇಂದ್ರ. ಫುಲ್ ಜ್ಞಾನ ಇದ್ದಿದ್ರೆ ಕಷ್ಟ ಇರ್ಲಿಲ್ಲ, ಜ್ಞಾನನೇ ಇಲ್ಲದೆ ಇದ್ರು ಕಷ್ಟ ಇರಲಿಲ್ಲ. ಅರ್ಧ ಇಟ್ಕೊಂಡ್ಬಿಟ್ಟು ಇಂಥ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. 100% ರಾಜೀನಾಮೆ ಮಾಡ್ಬೇಕು, ಅವ್ರು ಈ ಪೊಸಿಷನ್ಗೆ ಅನ್ಫಿಟ್ಟು, ಅವ್ರು ಇರಲೇಬಾರ್ದು ಹೋಮ್ ಮಿನಿಸ್ಟರ್ ಆಗಿ. ಯಾಕಂದ್ರೆ ಈ ಏನು ಈ ಕರ್ನಾಟಕದ ನಂಬರ್ 1, ಇಂಡಿಯಾಲ್ಲೇ ನಂಬರ್ 1 ಪೊಲೀಸ್ ಕರ್ನಾಟಕದ ಪೊಲೀಸು, ಅಂತ ಪೊಲೀಸಿನ ಲೀಡ್ ಮಾಡೋಕ್ಕೆ ನಂಬರ್ 1 ಮಿನಿಸ್ಟರ್ ಬೇಕು, ಇಂಥ ಅರ್ಧವರೆಲ್ಲ ಆಗಲ್ಲ. ನೋಡಿ, ಮುಂದಿನ ಹೋರಾಟ ನಮ್ದು ಏನಿದ್ರು ಅನ್ಎಂಪ್ಲಾಯ್ಮೆಂಟ್, ಏನು ಬೆಲೆ ಏರಿಕೆ ಹಾಗೂ ನಮ್ಮ ಈ ಅನ್ಎಂಪ್ಲಾಯ್ಮೆಂಟ್ ಇದೆ, ಜನಕ್ಕೆ ಯುವಕರಿಗೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ನಿಮ್ ಜೊತೆ ಮಾತಾಡ್ತೀವಿ.